ವಾರ್ತೆಗಳ ಪ್ರಾಯೋಜಕರು ಕೆಬಿಎನ್ ಎಜುಕೇಶನ್ ಅಕಾಡೆಮಿ ಸಿಂಧನೂರು. ನಮಸ್ಕಾರ, ವೈಭವ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಭಕ್ತ ಸಾಗರದ ನಡುವೆ ಅದ್ದೂರಿಯಾಗಿ ಜರುಗಿದ ಅಂಬಾ ಜಾತ್ರೆ, ಬಗಳಾಮುಖಿ ಜಾತ್ರೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಸ್ವಾಮಿ ವಿವೇಕಾನಂದರ ಆಶಯಗಳನ್ನು ಮೋದಿ ಸಾಕಾರ ಮಾಡುತ್ತಿದ್ದಾರೆ, ಸಂಸದ ಪ್ರತಾಪ ಸಿಂಹ. ತಾಲೂಕು ಪಂಚಾಯತ್ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗಿ ಕಂಟಿಪುಳಿ ನರಸಿಂಹಲು ಅವಿರೋಧವಾಗಿ ಆಯ್ಕೆ. ರೈತರ ಸಂಕಷ್ಟ ಸ್ಪಂದಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಯು ಬಸವರಾಜ್ ಆರೋಪ. ವಾರ್ತೆಗಳ ವಿವರ. ಜಿಲ್ಲೆಯ ಸುಪ್ರಸಿದ್ಧ ಯಾತ್ರಾ ಸ್ಥಳ ಸಿದ್ಧಪರ್ವತ, ತಾಲೂಕಿನ ಅಂಬಾಮಠ ಅಂಬಾದೇವಿ ಜಾತ್ರೆಯು ಗುರುವಾರ ಸಂಜೆ ಭಕ್ತ ಸಾಗರದ ನಡುವೆ ಅದ್ದೂರಿಯಾಗಿ ಜರುಗಿತು. ನಂದುಕೋಲು ಕುಣಿತ, ಡೊಳ್ಳು ಕುಣಿತ, ಭಜನಾ ಪುರೋಹಿತರ ಮಂತ್ರಘೋಷಗಳೊಂದಿಗೆ ಲಕ್ಷಾಂತರ ಭಕ್ತಾದಿಗಳ ನಡುವೆ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಜಾತ್ರಾ ನಿಮಿತ್ತ ಬೆಳಗ್ಗೆಯಿಂದಲೇ ಅಂಬಾದೇವಿಗೆ ಪಂಚಾಮೃತಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ವಿಶೇಷ ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ಅನೇಕ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ವಿವಿಧ ಕಲಾತಂಡಗಳು ಜಾತ್ರೆಗೆ ಮೆರುಗು ನೀಡಿದವು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ರತ್ನಪ್ರಭ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಿಮನಿ ಗುರುಲಕ್ಷ್ಮಿ, ಶಾಸಕ ಕಂಪನಗೌಡ ಬಾದಲಿ, ಮಾಜಿ ಶಾಸಕ ವೆಂಕಟರಮಣಗೌಡ, ಸದಸ್ಯ ಬಸವರಾಜ ಹಿರೇಗೌಡರ್, ಆರ್ಸಿಸಿ ಬ್ಯಾಂಕ್ ಅಧ್ಯಕ್ಷ ಕಂಪನಗೌಡ ಬಾದಲಿ, ತಾಲೂಕು ಪಂಚಾಯತ್ ಸದಸ್ಯ ಗೋವಿಂದರಾಜ್ ಸೋಮಲಾಪುರ್, ತಹಸೀಲ್ದಾರ್ ಶಂಕರಪ್ಪ, ಮುಖಂಡರಾದ ರಾಜೇಗೌಡ, ಪರಮೇಶಪ್ಪ ದಡಸುಗು ಸೇರಿದಂತೆ ಅನೇಕರಿದ್ದರು. ಈ ಬಾರಿ ಜಾತ್ರೆಯಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಯಿತು. ದೇವಿಯ ಪ್ರಸಾದ ಪಡೆದ ಭಕ್ತರು ಕುಡಿಯಲು ಕೈ ತೊಳೆಯಲು ನೀರಿಲ್ಲದೆ ಪರಿತಪಿಸಿದ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕಿದರು. ಕಾಲುವೆಗೆ ನೀರು ಇಲ್ಲದಿರುವುದರಿಂದ ಹೊಸದಾಗಿ 5 ಬೋರ್ವೆಲ್ ಕೊರೆಸಲಾಗಿತ್ತು. ಜೊತೆಗೆ 3 ಖಾಸಗಿ ಬೋರ್ವೆಲ್ ಪಡೆದುಕೊಳ್ಳಲಾಗಿತ್ತು. ಅಲ್ಲದೆ ಮಾನವೀಯ ಹಾಗೂ ಲಿಂಗಸೂರಿನಿಂದ ನೀರಿನ ಲಾರಿ, ಟ್ಯಾಂಕರ್ ಮತ್ತು ಟ್ಯಾಂಕರ್ ಬಳಸಿಕೊಳ್ಳಲಾಗುತ್ತದೆ. ಭಕ್ತರ ಅನುಕೂಲಕ್ಕಾಗಿ ವಿವಿಧೆಡೆ ಸುಮಾರು 400 ಹೆಚ್ಚು ನಲ್ಲಿಗಳನ್ನು ಅಳವಡಿಸಲಾಗಿತ್ತು. ಆದರೂ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿತ್ತು. ಪ್ರತಿ ವರ್ಷವೂ ಜಾತ್ರಾ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ನ ತೊಂದರೆ ಅನುಭವಿಸಿದ ಭಕ್ತರು ಈ ಬಾರಿ ಮಾತ್ರ ಟ್ರಾಫಿಕ್ ಸಮಸ್ಯೆ ಕಾಣಲಿಲ್ಲ. ದೇವಸ್ಥಾನದ ಸುತ್ತಮುತ್ತ ಹೊಲಗಳಲ್ಲಿ ಭತ್ತ ನಾಟಿಯಾಗದಿರುವುದರಿಂದ ಎಲ್ಲ ವಾಹನಗಳು ವ್ಯವಸ್ಥಿತ ರೀತಿಯಲ್ಲಿ ಪಾರ್ಕಿಂಗ್ ಮಾಡಲಾಗಿತ್ತು. ಸಂಗವಾರೋದಲೆ
ಅವನು ನರೇಂದ್ರರಾಗಿ ಹಿಂದೂ ಧರ್ಮವನ್ನು ವಿಶ್ವದ ಗಲಕ್ಕೂ ಸಾರಿ ಭಾರತವನ್ನು ವಿಶ್ವಗುರುವಾಗಿ ಮಾಡಬೇಕೆಂದು ಪಣತೊಟ್ಟಿದ್ದರು. ಇಂದು ಈ ನರೇಂದ್ರ ಮೋದಿ ಅವರ ಆಶಯಗಳನ್ನು ಸಾಕಾರ ಮಾಡುತ್ತಿದ್ದಾರೆ. ಶತಮಾನಕ್ಕೊಬ್ಬ ದಾರ್ಶನಿಕ ಹುಟ್ಟುವುದು ಎಂದು ಮೈಸೂರು ಸಂಸದ ಪ್ರತಾಪ್ ಸಿಂಹ ಬಣ್ಣಿಸಿದರು. ಅವರು ನಗರದ ಸತ್ಯಗಾರ್ಡನ್ನಲ್ಲಿ ಜಿಲ್ಲಾ ಬಿಜೆಪಿ ವಿಮರ್ಶದಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ನೋಟು ಬದಲು ದೇಶ ಮೊದಲು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾಳಧನ ಕರಿಮನಸ್ಸಿನ ಕುಳ್ಳಗಳ ವಿರುದ್ಧ ಕ್ರಾಂತಿಕಾರಕ ನೋಟು ರದ್ದತಿ ತೀರ್ಮಾನ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಹಿಟ್ಲರಲ್ಲ, ಸ್ವಚ್ಛ ರಾಜಕಾರಣಿ. ಪ್ರಧಾನಿ ನರೇಂದ್ರ ಮೋದಿ ನೋಟ್ ಬ್ಯಾನ್ ಘೋಷಣೆ ಮಾಡುವ ಮುಂಚೆಯೇ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಮೊಬೈಲ್ಗಳನ್ನು ಸಭೆಗೆ ಅವಕಾಶ ನೀಡಲಿಲ್ಲ. ನೋಟ್ ರದ್ದತಿಯಿಂದ ವಿಪಕ್ಷಗಳಿಗೆ ಅಷ್ಟೇ ಅಲ್ಲ, ಬಿಜೆಪಿಯ ಕೆಲವರಿಗೂ ವೇದನೆಯಾಗಿದೆ. ಭ್ರಷ್ಟ ವ್ಯವಸ್ಥೆ ಹಾಗೂ ಮನಸ್ಸುಗಳನ್ನು ದೂರ ಮಾಡಲು ಭ್ರಷ್ಟಾಚಾರ ಭಯೋತ್ಪಾದನೆ ನಿರ್ಮೂಲನೆಗೆ ಜೀವದ ಭಯ ತೊರೆದು ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ ಎಂದರು. ಹಣ ಗಳಿಕೆಯ ರಾಜಕಾರಣ, ಹಣವಿದ್ದರೆ ಏನನ್ನಾದರೂ ಮಾಡಬಹುದು ಎನ್ನುವರಿಗೆ ಮೋದಿ ಬರೆ ಹಾಕಿದ್ದಾರೆ. ರಾಜಕಾರಣಕ್ಕೆ ಹೊಸತನ ಹಾಗೂ ಯುವ ಸಮೂಹ ಬರಬೇಕು. ಹಣರಹಿತ ಚುನಾವಣೆಗಳಾಗಬೇಕು. ಭ್ರಷ್ಟ ರಾಜಕಾರಣಿ, ಅಧಿಕಾರಿ, ಉದ್ಯಮಿ ಗುತ್ತಿಗೆದಾರರಿಂದ ಗ್ರಾಮ ಪಂಚಾಯತಿಯಿಂದ ಲೋಕಸಭೆಯವರಿಗೆ ಮಟ್ಟಹಾಕಲು, ವಂಶ ಪಾರಂಪರಿಕ ರಾಜಕಾರಣ ತೊಲಗಲು ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ವಿವರಿಸಿದರು. ಗರಿಷ್ಠ ಮುಖಬೆಲೆ ನೋಟು ರದ್ದುಪಡಿಸಿದ ತಕ್ಷಣವೇ ಡಿಸಿಸಿ ಹಾಗೂ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹಳೆ ನೋಟು ಚಲಾವಣೆ ಮಾಡುವುದು ನಿಲ್ಲಿಸಿದರು. ಇದಕ್ಕೆ ಕಾರಣ ಡಿಸಿಸಿ ಬ್ಯಾಂಕ್ಗಳಿಗೆ ರಾಜಕಾರಣಿಗಳ ಅಧ್ಯಕ್ಷರಾಗಿರುವುದರಿಂದ ಅದರ ದುರ್ಲಾಭ ಪಡೆದುಕೊಳ್ಳಬಹುದು ಎನ್ನುವುದಾಗಿತ್ತು. ಬ್ಯಾಂಕುಗಳಲ್ಲಿ ಆರ್ಥಿಕ ವರ್ಷದಲ್ಲಿ ಎಷ್ಟೊಂದು ಹಣ ಡಿಪಾಸಿಟ್ ಆಗಿರುವ ಬಗ್ಗೆಯೂ ಪ್ರಧಾನಿಗಳು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ನೋಟುಗಳ ರದ್ದತಿಯಿಂದ ಒಳ್ಳೆಯ ಚಿಂತನೆ ಹಾಗೂ ಯೋಜನೆಗಳಿವೆ. 2018ರೊಳಗೆ ಪ್ರತಿಯೊಬ್ಬರಿಗೂ ಸೂರು ನಿರ್ಮಿಸಬೇಕು, ಶೌಚಾಲಯ ಕಟ್ಟಿಸಿಕೊಡಬೇಕು, ಗ್ಯಾಸ್ ಸಂಪರ್ಕ ಕಲ್ಪಿಸಬೇಕು, ಬಡತನ ನಿರ್ಮೂಲನೆ ಮಾಡಬೇಕು, ಯುವಕರಿಗೆ ಉದ್ಯೋಗ ಕಲ್ಪಿಸಿ ದೇಶ ಕಟ್ಟಬೇಕು ಎನ್ನುವ ಮಹತ್ ಸಂಕಲ್ಪ ಹೊಂದಿದ್ದಾರೆ ಎಂದರು. ದೇಶದಲ್ಲಿ ಅನಕ್ಷರಸ್ಥರು ಕೂಡ ಇಂದು ಮೊಬೈಲ್ ಬ್ಯಾಂಕಿಂಗ್ ಸೇವೆ ಪಡೆಯುತ್ತಿದ್ದಾರೆ. ಡಿಜಿಟಲ್ ವ್ಯವಹಾರ ಅದು ಬ್ರಹ್ಮವಿದೆಯಲ್ಲ, ಇದನ್ನು ಕೂಡ ಸುಲಭವಾಗಿ ಮಾಡಬಹುದು, ಜೊತೆಗೆ ಪಾರದರ್ಶಕವಾಗಿರುತ್ತದೆ. ಕಡಿ, ಚೆಕ್, ಮೊಬೈಲ್ ಬ್ಯಾಂಕಿಂಗ್, ಆನ್ಲೈನ್ ವ್ಯವಹಾರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಬೇಕಿದೆ. ಪ್ರತಾಪ ಸಿಂಹ ತಮ್ಮ ಮಾತಿನಲ್ಲಿ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮಾತಿನ ಚಾಟಿ ಬೀಸುತ್ತಾ ಹಳೆ ನೋಟು ಇದ್ದಿದ್ದರೆ HYMET ತಮ್ಮ CDಯನ್ನು ಖರೀದಿ ಮಾಡುತ್ತಿದ್ದರು ಎಂದು ನಗೆಚಟಾಕಿ ಹಾರಿಸಿದರು. ವಿವೇಕಾನಂದ ಡಿಸ್ಕವರ್ ದಿ ಸೋಲ್ ಆಫ್ ಅಮೆರಿಕಾ ಅಂತ ಹೇಳ್ತಾರೆ. ಅಂದ್ರೆ ಅಮೆರಿಕದಲ್ಲಿ ಕಂಡುಹಿಡಿದಿದ್ದು ಕೊಲಂಬಸ್ ಅಂತ ಒಬ್ಬ ನಾಗರಿಕ ಹೋಗಿದ್ದು ನಿಮ್ಗೆ ಹೇಳ ಬಂದಿದೆ. ಅವ್ರು ಭಾರತವನ್ನು ಕಂಡುಹಿಡ್ಕೊಳಕ್ ಹೋಗಿ ಅಮೆರಿಕಕ್ಕೆ ಹೋಗ್ತಾ ನಾವು. ಆ ಕೊಲಂಬಸ್ ಅಮೆರಿಕದ ಮಣ್ಣನ್ನ ಪತ್ತೆ ಹಚ್ಚಿದ, ಅಂದ್ರೆ ಅದರ ಸಾಯಿಲ್ ಅಂತ ಏನಿದೆಲ್ಲ ಅಮೆರಿಕದ ಭೂಮಿಯನ್ನ ಪತ್ತೆ ಹಚ್ಚಿದ. ಆದ್ರೆ ವಿವೇಕಾನಂದ ಅಮೆರಿಕದ ಆತ್ಮವನ್ನು ಪತ್ತೆ ಹಚ್ಚಿದ. ಮೊದಲಿನ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಒಂದು ವರದಿ ಬರುತ್ತೆ, ಅಲ್ಲಿ ಅಮೆರಿಕದಲ್ಲಿ ವಿವೇಕಾನಂದರು ನಮ್ಮ ಧರ್ಮದ ಸಾರವನ್ನ, ನಮ್ಮ ಧರ್ಮದ ಹಿರಿಮೆಯನ್ನ, ನಮ್ಮ ಇಂಡಿಯನ್ ಈಕೋಸ್ ಅಂತ ಹೇಳಿದ್ವಿ, ಭಾರತೀಯ ಮೌಲ್ಯಗಳನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಮರುದಿನ ಬರೆಯುತ್ತೆ ಅಮೆರಿಕದಲ್ಲಿ ಇರುವಂತಹ ಪತ್ರಿಕೆ ಬರೆಯುತ್ತೆ ನ್ಯೂಯಾರ್ಕ್ ಟೈಮ್ಸ್, ಚರ್ಚ್ ಅಂದ್ರೆ ಚರ್ಚ್ ಅವರು ಈ ಮತಾಂತರ ಮಾಡೋದಕ್ಕೆ ಭಾರತಕ್ಕೆ ಕಳಿಸಿದಾರ, ಅವ್ರು ನಾಚ್ಕೋಬೇಕು. ಭಾರತ ಅಂದ್ರೆ ಒಂದು ಜಗತ್ ಮಾತೆ, ಹಾಗೆ ವಿವೇಕಾನಂದರು ನಮ್ಮ ಧರ್ಮದ ಮಹಿಮೆಯನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಎನ್ ಶಂಕರಪ್ಪ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಅದಿಮನಿ ವೀರಲಕ್ಷ್ಮಿ, ಬಿಜೆಪಿ ಯುವಮೋರ್ಚಾ ಜಿಲ್ಲಾಧ್ಯಕ್ಷ ಚೇತನ್ ರೆಡ್ಡಿ, ರೈಲ್ವೆ ಬಳಕೆದಾರರ ಸಲಹಾ ಸಮಿತಿ ಸದಸ್ಯ ಕೊಲ್ಲಶೇಖರರಾವ್, ಬಿಜೆಪಿ ತಾಲೂಕು ಅಧ್ಯಕ್ಷ ಅಮರೇಗೌಡ ವಿರುಪಾಪುರ್, ರಾಜ್ಯ ಯುವಮೋರ್ಚಾದ ಪದಾಧಿಕಾರಿಗಳಾದ ತಮ್ಮೇಶ್, ಬಸವರಾಜ್, ಪರಶುರಾಮ್, ಶೇಖರ್ ದನ್ನೂರ್, ಉಮೇಶ್ ಕಾರಜೋಳ್, ತಾಲೂಕು ಉಸ್ತುವಾರಿ ಶಶಿಧರ್ಮಸ್ಕಿ, ಮುಖಂಡರ ರಾಜಶೇಖರ್ ಪಾಟೀಲ್, ಮಧ್ವರಾಜ್, ದೇವೇಂದ್ರಪ್ಪ ಯಾಪಲ್ ಪರ್ವಿ, ರಘು ಮಾಂಡಿಗೆ, ಅಡವೆಪ್ಪ ಹೋತೂರ್ ಮುಂತಾದವರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ APMCಯಿಂದ ಸಂಸದ ಪ್ರತಾಪ್ ಸಿಂಹರನ್ನು ತೆರೆದ ವಾಹನದಲ್ಲಿ ಬಿಜೆಪಿ ಯುವಮೋರ್ಚಾ ಕಾರ್ಯಕರ್ತರು ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಕರೆತಂದರು.
ಪಂಚಾಯತಿನ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ರೌಡ್ಕುಂದ ತಾಲೂಕು ಪಂಚಾಯತ್ ಕ್ಷೇತ್ರದ ಸದಸ್ಯ ಕಂಟಿಪುಳಿ ನರಸಿಂಹಲು ಅವಿರೋಧವಾಗಿ ಆಯ್ಕೆಯಾದರು. ತಾಲೂಕು ಪಂಚಾಯತಿನಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ನಡೆಯಿತು. ತಾಲೂಕು ಪಂಚಾಯತಿನ ಮೂರು ಸ್ಥಾಯಿ ಸಮಿತಿಗಳಲ್ಲಿ ಹಣಕಾಸು ಹಾಗೂ ಲೆಕ್ಕ ಪರಿಶೋಧನೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಬಸಮ್ಮ ಬಸನಗೌಡ, ಸಾಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅನುಷಾ ರಾಮಣ್ಣ ಆಯ್ಕೆಯಾದರು. ಪಂಚಾಯತ್ ರಾಜ್ ಅಧಿನಿಯಮ 120 ಸ್ಥಾಯಿ ಸಮಿತಿಗಳ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದ್ದು ಮುಂದಿನ ಸಭೆಯಲ್ಲಿ ನಡವಳಿಕೆಗಳನ್ನು ಮಾಡಲಾಗುವುದು ಎಂದು ಕಾರ್ಯನಿರ್ವಾಹಕ ಅಧಿಕಾರಿ ಜಿಎಂ ಬಸಣ್ಣ ಘೋಷಿಸಿದರು. ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕಂಟಿಪುಡಿ ನರಸಿಂಹಲು, ತಾಲೂಕು ಪಂಚಾಯತ್ ಅಧ್ಯಕ್ಷ ಬಸಮ್ಮ, ಜೆಡಿಎಸ್ ಸದಸ್ಯ ಉದಯಗೌಡ, ಬಿಜೆಪಿ ಸದಸ್ಯ ರಮೇಶ್ ಸಾಲ್ಗೊಂದ ಮಾತನಾಡಿದರು. ವೇದಿಕೆ ಮೇಲೆ ಕುಂತಹ ನಮ್ಮ ತಾಯಿ ಸಮಾನರಾದಂಥ ನಮ್ಮ ಅಧ್ಯಕ್ಷರಿಗೂ ಹಾಗೂ ಬೇರೆ ಕಾರಣದಿಂದ ಬರಲಾರದ ಆರೋಗ್ಯ ರೀತಿ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಈ ತಾಲೂಕು ಪಂಚಾಯತಿಯ ಎಲ್ಲ ಪಕ್ಷದ ಸರ್ವ ಸದಸ್ಯರಿಗೂ ಇವತ್ತಿನ ದಿನ ಈ ಸ್ಥಾಯಿ ಸಮಿತಿ ಅಧ್ಯಕ್ಷನನ್ನು ಏಕಗ್ರೀವಾಗಿ ಒಂದೇ ನಾವೆಲ್ಲ ಒಂದೇ ಕುಟುಂಬ ಅನ್ನೋ ಹಾಗೆ ಒಂದು ಒಳ್ಳೆಯ ಅವಕಾಶ ನನಗೆ ಕೊಟ್ಟಂಥ ಎಲ್ಲ ತಾಲೂಕು ಪಂಚಾಯತಿ ಮೆಂಬರಿಗೂ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು ಹೇಳ್ತಾ ಹಾಗೂ ನಮ್ಮ ಅಕ್ಕ ತಂಗಿಯರಾದ ಸದಸ್ಯರಿಗೂ ಎಲ್ಲರಿಗೂ ಈ ಅವಕಾಶ ಬಹುಶಃ ಯಾರಿಗೂ ಬರ್ತೈತೋ ಇಲ್ಲ ಅನ್ನಂಗೆ ನಾನು ತಾಲೂಕು ಪಂಚಾಯತ್ ಟಿಕೆಟನ್ನ ಹಂಗೆ ಮಂದಿಯಿಂದನೇ ತೊಗೊಂಬಂದೆ. ಈಗೂ ಎಲ್ಲ ಸರ್ವಪಕ್ಷದಿಂದನೇ ಸಾಯಿ ಸಮಿತಿ ಅಧ್ಯಕ್ಷನಾಗಿದ್ದು ಇದು ನನ್ನ ಒಳ್ಳೆಯ ಅವಕಾಶ, ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಅನ್ಕಂತಾನೆ. ಅದೇ ರೀತಿ ಈ ಸಾಯಿ ಸಮಿತಿಗೆ ನಮ್ಮ ಪಕ್ಷದವರೇ ಆದ ಹೊಸಳ್ಳಿ ರಾಮಣ್ಣ, ಈಶಪ್ಪ ಸಾವುಕಾರ, ರಮೇಶ್ ಅವರು ಹೆಸರು ಕೊಟ್ಟರು. ಆದರೆ ಶಾಸಕರು ನಮ್ಮ ಹೆಸರು ಹೇಳಿ ಇವ ಆಗ್ಬೇಕಂದಾಗ ಅವರೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಸಭೆಯಿಂದ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾವುದೇ ಆಯಿತು ಕಸಗಬಾರ್ದು, ಕೊಟ್ಟರೆ ತಗೋಬೇಕನ್ನೋ ಸಿದ್ಧಾಂತದವನು ನಾನು. ಅದೇ ರೀತಿ ತಾಲೂಕು ಪಂಚಾಯತ್ ಟಿಕೆಟ್ ಕೊಟ್ಟರು, ಅದೇ ರೀತಿ ಎಲ್ಲ ಪಕ್ಷದವರು ಅದು ಸಂತೋಷ. ನಾನು ಗೆದ್ದಾಗೂ ಎಲ್ಲ ಪಕ್ಷದವರು ಓಟ್ ಹಾಕಿದರು, ಈಗೂ ಎಲ್ಲರೂ ಅವಕಾಶ ಕೊಟ್ಟಿದೆ. ನಿಮಗೆಲ್ಲ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಇಲ್ಲಿವರೆಗೆ ಬರಮಾಡಿ ಕಾರಣಭೂತರಾದಂಥ ನಮ್ಮ ರೌಡ್ಕುಂದಿ ಗ್ರಾಮದ ಜನತೆ, ವಿಶೇಷವಾಗಿ ಮಹಿಳೆಯರು, ಮಹಿಳಾ ವೋಟರ್ಸು, ಬಡವರು ಪಕ್ಷಾತೀತವಾಗಿ ನನಗೆ ಟಿಕೆಟ್ ಕೊಡ್ಬೇಕಂತ ಹೋರಾಡಿ ತಂದು ಅಮಾಸಿ ಕತ್ತಲೆಯಲ್ಲಿದ್ದಂಥ ನನ್ನನ್ನು ಹುಣ್ಣಿಮೆಯ ಬೆಳದಿಂಗಳದಲ್ಲಿ ತಂದಂಥ ನಮ್ಮ ರೌಡ್ಕುಂದಿ ಗ್ರಾಮದ ಜನತೆಗೆ ನಾನು ನನ್ನ ಕುಟುಂಬ ಇರುವರೆಗೂ ನಾನು ಅವರಿಗೆ ಋಣವಾಗಿರ್ತೇನೆ. ಹಾಗೂ ನನ್ನ ಲಕ್ಷ್ಮೀ ಕ್ಯಾಂಪಿನ ಗೆಳೆಯರು, ಕಾರ್ಯಕರ್ತರು, ಕೂಲಿ ಕಾರ್ಮಿಕರು, ರೈತರು, ನನ್ನ ಪಂಚಾಯತಿಗೆ ಬರುವ ಅಂಬಾನಾರ್ ಕ್ಯಾಂಪ್, ರಾಮ ಕ್ಯಾಂಪ್, ಬಂಗಾರ ಕ್ಯಾಂಪ್, ಗಜಲಕ್ಷ್ಮಿ ಕ್ಯಾಂಪ್ ಎಲ್ಲರಿಗೂ ನಾನು ಹೊಸ ವರ್ಷ ಶುಭಾಶಯಗಳು ಹೇಳ್ತಾ ಸಂಕ್ರಮಣ ಆಂಧ್ರ ಜನಕ್ಕೆ, ನಾನು ಆಂಧ್ರ ಮೂಲದವನು, ಆಂಧ್ರ ಜನಕ್ಕೆ ಸಂಕ್ರಮಣ ಅಂದರೆ ವರ್ಷದಲ್ಲಿ ದೊಡ್ಡ ಹಬ್ಬ. ಈ ಹಬ್ಬಕ್ಕೆ ಒಂದು ಗಿಫ್ಟಾಗಿ ನೀವೆಲ್ಲ ನನ್ನನ್ನು ಒಂದು ಗಿಫ್ಟ್ ತಗೋ ಅಂತ ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ನಮ್ಮ ಇಡೀ ಕ್ಯಾಂಪು ಆಂಧ್ರ ಜನತೆ ಪರವಾಗಿ ಎಲ್ಲರ ಪರವಾಗಿಯೂ ಸಂಕ್ರಮಣ ಹಬ್ಬದ ಎಲ್ಲ ಸದಸ್ಯರಿಗೂ ಶುಭಾಶಯಗಳಾಗಲಿ, ಹೊಸ ವರ್ಷ ಒಳ್ಳೆಯದಾಗಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸಿರ್ತೇನೆ. ಜೈ ಹಿಂದ್. ನರಸಿಂಹರು ಹೇಳಿದಂತೆ ಕಸಗಬಾರ್ದು, ಬಂದಿದ್ದು ಬಿಡಬಾರ್ದು ಅಂತೇಳಿ ಎಲ್ಲ ಅದೇ ರೀತಿ ದೇವರ ಆಶೀರ್ವಾದ, ತಾಯಿ ತಂದೆ ಆಶೀರ್ವಾದ, ದೊಡ್ಡವರ ಆಶೀರ್ವಾದದಿಂದ ನಾವು ಏನು ಕೇಳಿಲ್ಲ ತಾಳಿ ಬಂದೈತಿ. ಅದರಂತೆ ಪುಣ್ಯ ಇರಬೇಕು, ಒಳ್ಳೆಯ ಗುಣ ಇರಬೇಕು, ಒಳ್ಳೆಯ ನೆಡವಳಿ ಇರಬೇಕು. ನೆಡವಳಿ ನಮ್ಮಲ್ಲಿದ್ದ ಎಲ್ಲ ದೇವರು ಒಳ್ಳೇದು ಮಾಡ್ತಾರೆ. ನಾವು ಯಾರನ್ನಾದರೂ ಅಸೂಯೆ ಪಡಿಬಾರ್ದು, ಸಂತೋಷ ಪಡಿಬೇಕು. ಆ ಸಂತೋಷದಿಂದ ನಮ್ಗೆ ದೇವರು ಒಳ್ಳೇದು ಮಾಡ್ತಾರೆ, ಸಂತೋಷ ಆಗ್ತೈತೆ. ಅದನ್ನು ತಿಳ್ಕೊಬೇಕು, ಬದಲು ತಿಳ್ಕೊಂಡು ನಾವೆಲ್ಲ ರೀತಿ ರಾಜಕೀಯ ಓಡಾಡಬೇಕು. ನನ್ನ ಎರಡು ಮಾತು ಮುಗಿಸ್ತೀನಿಗಳಿಗೆ. ಈ ದಿನ ನಮ್ಮ ತಾಲೂಕು ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಗೆಳೆಯರಾಗಿರ್ತಕ್ಕಂಥ ನರಸಿಂಹರವರು ಸ್ಥಾಯಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರ ಆಯ್ಕೆಗೆ ಕಾರಣೀಭೂತರಾಗಿರ್ತಕ್ಕಂಥ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಬಿಜೆಪಿಯ ಸರ್ವ ಸದಸ್ಯರು ಹಾಗೂ ಜಾತ್ಯತೀತ ಜನತಾದ ಸರ್ವ ಸದಸ್ಯರು ಹಾಗೆ ನಮ್ಮ ನಾಯಕರ ಹತ್ರ ಹೋಗಿ ನಾವು ಕೇಳಿದಾಗ, ನಾವು ಸರ್ ತಾಲೂಕು ಪಂಚಾಯತಿ ನಾವು ಪಕ್ಷದ ಮೇಲಿಲ್ಲ, ನಾವು ಎಲ್ಲರೂ ಒಂದು ಕುಟುಂಬ ಅಂತ ಹೋಗ್ತಾ ಇದ್ದೀವಿ, ಈ ಥರ ಬಂದಿದೆ ಅಂತ ಹೇಳಿದಾಗ, ನೀವು ಆ ರೀತಿ ಇದ್ದಾಗ ನೀವೆಲ್ಲರೂ ಕುತ್ಕೊಂಡು ನೀವೇ ನಿರ್ಧಾರ ಮಾಡ್ಕೊಂಡು ಅಲ್ಲಿ ಏನು ಬರುತ್ತೆ ಅದನ್ನೆಲ್ಲ ನಿಮ್ಮ ಎಲ್ಲರೂ ಅವ್ರ ಸಮ್ಮುಖದಾಗ ನೀವು ಅದರಲ್ಲಿ ಭಾಗಿಯಾಗಿ ಕುತ್ಕೊಂಡು ಅದರಲ್ಲಿ ಭಾಗಿಯಾಗಿ ಅವರು ನಿಮ್ಮನ್ನು ಲೆಕ್ಕಕ್ಕೆ ತಗೊಂಡು ಹೋಗ್ತಾರೆ, ನೀವು ಅವ್ರ ಪ್ರಕಾರ ಇರ್ರಂತೇಳಿ ನಮ್ಮ ಮಾಜಿ ಶಾಸಕರಾದ ವೆಂಕಟರಾವ್ ನಾಡಗೌಡ ಅವರು ನಮಗೆ ನಿರ್ದೇಶನ ನೀಡಿದರು.
ಅದೇ ರೀತಿಯಾಗಿ ನಾವು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಆಯ್ಕೆಗೆ ಕಾರಣಕರ್ತರಾಗಲು ನಮಗೂ ಸಂತೋಷವಾಗಿದೆ ಅಂತ ಹೇಳೋಕ್ಕೆ ಇವತ್ತು ನಾಳೆ ಸಂಕ್ರಮಣ ಆ ಸಂಕ್ರಮಣ ಅಂಬಾದೇವಿ ನರಸಿಂಹರವರಿಗೊಂದು ಉಡುಗೊರೆಯಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾಳೆ ಅಂತ ನಾನು ಹೇಳ ಬಯಸುತ್ತೇನೆ. ಒಂದು ಸಂತೋಷದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಯಾಕಂದರೆ ನಮ್ಮ ಸ್ನೇಹಿತರಾದ ನರಸಿಂಹ ಅವರು ಇವತ್ತು ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಯಾವುದೇ ಪಕ್ಷಭೇದವೆಲ್ಲ ಮರೆತು ಸರ್ವಾನುಮತದಿಂದ ಅವರನ್ನು ಆಯ್ಕೆ ಮಾಡಿವಿ. ಅವರಿಗೆ ಇವತ್ತಿನ ದಿವಸ ಒಂದು ನಾಳೆಯ ಒಂದು ಸಂಕ್ರಾಂತಿಯ ಶುಭಾಶಯಗಳನ್ನು ಎಲ್ಲ ತಾಲೂಕು ಪಂಚಾಯತಿ ಸದಸ್ಯರಿಗೂ ಹಾಗೂ ನಮ್ಮ ಯುವ ಸಾಹಬರಿಗೂ ಹಾಗೂ ಇಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸಹೋದರಿಯರಿಗೂ ಹಾಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ಸಭೆಯಲ್ಲಿ ಸದಸ್ಯರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮ. ಎಜುಕೇಶನ್ ಟ್ರಸ್ಟ್ ಸಿಂಧನೂರ್, ರೂರಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, RIOS ಮತ್ತು NIOS ಶೈಕ್ಷಣಿಕ ವರ್ಷದ ಪ್ರವೇಶಗಳು ಪ್ರಾರಂಭವಾಗಿವೆ. SSLC ಹಾಗೂ PUC ನೇರ ಪ್ರವೇಶ ಕೇಂದ್ರ ಸರ್ಕಾರ ಮತ್ತು ಕೌನ್ಸಿಲ್ ಆಫ್ ಸ್ಕೂಲ್ನಿಂದ ಅನುಮತಿ ಪಡೆದಿದೆ. ಈ ಪ್ರಮಾಣ ಪತ್ರವು ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಉನ್ನತ ವ್ಯಾಸಂಗಕ್ಕೆ ಬೆಂಗಳೂರು ಮತ್ತು ತುಮಕೂರು ವಿಶ್ವವಿದ್ಯಾಲಯ ಇತ್ಯಾದಿ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಅನ್ವಯವಾಗುತ್ತದೆ. ಪ್ರವೇಶಕ್ಕೆ ವಯೋಮಾನದ ಮಿತಿಯಿಲ್ಲ. 8ನೇ ತರಗತಿ ಉತ್ತೀರ್ಣರಾದವರು ನೇರವಾಗಿ 10ನೇ ತರಗತಿಗೆ ಪ್ರವೇಶ, 10ನೇ ತರಗತಿ ಉತ್ತೀರ್ಣರಾದವರು ನೇರವಾಗಿ PUCಗೆ ಪ್ರವೇಶ. ಉದ್ಯೋಗ ವಿನಿಮಯ ಕಾರ್ಯಾಲಯದಲ್ಲಿ ನೋಂದಣಿ ಮಾಡಬಹುದು. KPSC, ಪೊಲೀಸ್, ರೈಲ್ವೆ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಅರ್ಹರು. KSOU, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು. SSLC ಮುಗಿದವರಿಗೆ ಒಂದು ಸುವರ್ಣಾವಕಾಶ, ನೇರವಾಗಿ BA, BCOM ಪದವಿ ಪ್ರವೇಶ ಪಡೆಯಬಹುದು. ಪದವಿ ವಿಭಾಗ BA, BCOM, BCA, BSC, PCM, CBTET, BBM, BSW, ಸ್ನಾತಕೋತ್ತರ, MA, MSc ಎಲ್ಲ ವಿಷಯ, MCOM, MSW, MBA, MCA. 100% ಫಲಿತಾಂಶ ಖಚಿತ. ಸಿಂಧನೂರು ಮತ್ತು ಸಿರುಗುಪ್ಪದಲ್ಲಿ ಪ್ರವೇಶ ಮತ್ತು ಪರೀಕ್ಷೆ ಕೇಂದ್ರವಿರುತ್ತದೆ. ಹಿಂದೆ ಭೇಟಿ ನೀಡಿ KBN ಎಜುಕೇಶನ್ ಟ್ರಸ್ಟ್, ದಯಾನಂದ ಕಾಂಪ್ಲೆಕ್ಸ್, ಬಸ್ ಸ್ಟ್ಯಾಂಡ್ ರೋಡ್, ಸಿಂಧನೂರು. ಮೊಬೈಲ್ ನಂಬರ್ ಬಶೀರ್ ಅಹಮದ್ 7406144624 ಮತ್ತು 8497083137. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಗುರಿಯಾಗಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಯು ಬಸವರಾಜ್ ಆಪಾದಿಸಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮಳೆಯ ಅಭಾವದಿಂದ ನೀರಾವರಿ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ಒಣಗಿ ಹೋಗುತ್ತಲಿವೆ. ಅಲ್ಲದೆ ಬೆಂಬಲ ಬೆಲೆ ಸಿಗದಿರುವುದರಿಂದ ರೈತ ಸಮೂಹ ಸಂಕಷ್ಟದಲ್ಲಿ ಸಿಲುಕಿದೆ. ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದರೂ ಸರ್ಕಾರಗಳು ಸ್ಪಂದಿಸುವಲ್ಲಿ ವಿಫಲವಾಗಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಅರ್ಧ ಹಣೆ ನೀಡಿದರೆ ರೈತರ ಸಾಲ ಮನ್ನಾ ಮಾಡಲಾಗುವುದು ಹೇಳುತ್ತಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಬಾಯಿ ಬಿಚ್ಚುತ್ತಲೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾರ್ಮಿಕರಿಗೆ ಕೆಲಸ ನೀಡದೆ ಯಂತ್ರಗಳಿಂದ ಕಾಮಗಾರಿಗೆ ನಡೆಸಿ ವಂಚಿಸಲಾಗುತ್ತದೆ. ಇದರಿಂದಾಗಿ ಕೃಷಿ ಕೂಲಿಕಾರರು ಉದ್ಯೋಗವನ್ನು ಅರಿಸಿ ದೊಡ್ಡ ಪಟ್ಟಣಗಳಲ್ಲಿ ಗುಳಿ ಹೋಗುತ್ತಿದ್ದಾರೆ. ಆದರೆ ಕೇಂದ್ರದ ನೋಟು ರದ್ದತಿಯಿಂದಾಗಿ ಕೆಲಸ ನೀಡುವಲ್ಲಿ ಮಾಲೀಕರು ಹಿಂದೇಟು ಹಾಕುತ್ತಿದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ತೀವ್ರ ತೊಂದರೆಯಾಗಿದ್ದು ಶಾಸಕರು ಮತ್ತು ಸಂಸದರು ರೈತರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುತ್ತಿಲ್ಲ. ಸರ್ಕಾರಗಳು ಕೂಡಲೇ ರೈತರ ಎಲ್ಲ ವಿಧದ ಸಾಲ ಮನ್ನಾ ಮಾಡಬೇಕು. ರೈತರ ಜಾನುವಾರುಗಳಿಗೆ ನೀರು ಮತ್ತು ಮೇವಿನ ಸಮಸ್ಯೆ ಬಗೆಹರಿಸಿ ಅಗತ್ಯವಿರುವ ಕಡೆ ಗೋಶಾಲೆಯನ್ನು ತೆರಬೇಕು. ಬೆಳೆ ಹಾನಿಯಾದ ಪ್ರತಿ ಎಕರೆಗೆ 50,000 ಹಾಗೂ ಗುಳಿ ಹೋದವರಿಗೆ 20,000 ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ರೈತರಿಗೆ ರೈತರಿಗೆ ಅನ್ಯಾಯ ಆಗತ್ತೆ. ಸಾಲ ಅಂದ್ರೆ ರೈತರು ಸಾಲ ಕಟ್ಟಕ್ ಆಗಲ್ಲ ಅಂದ್ರೆ ರೈತರ ಪರವಾಗಿ ಸರ್ಕಾರ ಸಾಲ ಕಟ್ಟದು ಅಂತ ಯಾವ್ದೇ ಅಂಗಡಿಗೂ ಯಾವ ಅಂಗಡಿಗೂ ನಷ್ಟ ಸರ್ಕಾರ ತುಂಬಿಸ್ತಾರೆ. ಹಂಗಾಗಿ ಅವ್ರಿಗೆ ಏನ್ ನಷ್ಟ ಆಗಲ್ಲ, ಮತ್ತೆ ಸಾಲ ಕೊಡೋದಿಲ್ಲ ಅನ್ನೋ ಪ್ರಸಂಗನೂ ಬರೋದಿಲ್ಲ. ನಾವೇನ್ ಹೇಳ್ತೀವಿ, ನಮ್ಗೆ ಅರ್ಥ ಆಯ್ತಾ, ನಮ್ ಕಟ್ಟಕ್ ಆಗ್ತಾ ಇಲ್ಲ.
ನೀರು ನಮ್ಮ ಪರವಾಗಿ ಅಂತಾನೆ ಅರ್ಥ. ಈಗ ಬ್ಯಾಂಕ್ ಸಾಲ ಮನ್ನಾ ಮಾಡೋದು ಅಂದ್ರೆ ಅರ್ಥ ಹಂಗೇನೆ, ಯಾವುದೇ ಸಾಲ ಮನ್ನಾ ಅಂದ್ರೆ ಅದನ್ನ ಇವ್ರು ಕಟ್ಟೋದು ಅಂತ ಅರ್ಥ. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಘಟಕ ಉಪಾಧ್ಯಕ್ಷ ಕೆ ಜಿ ವೀರೇಶ್, ಸಂಚಾಲಕ ವೀರನಗೌಡ, ಸಿಐಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿಕ್ಷಕಾದ್ರಿ ವೆಂಕಪ್ಪ ಕೆಂಗಲ್ ಮುಂತಾದವರಿದ್ದರು. ಭಾರತದ ಖ್ಯಾತಿ ಜಗತ್ತಿನೆಲ್ಲೆಡೆ ಹಬ್ಬಿಸಿದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸಿಂಹವಾಣಿಯನ್ನು ಒಳಗಿಸಿದ ಮೇರು ಪರ್ವತ ವ್ಯಕ್ತಿತ್ವದ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಸ್ಮರಣೆಯೇ ಯುವಕರಿಗೆ ಪ್ರೇರಣೆಯಾಗಲಿದೆ ಎಂದು ಪತಂಜಲಿ ಯೋಗ ಸಂಸ್ಥೆ ಯುವ ಭಾರತ ರಾಜ್ಯ ಪ್ರಭಾರಿ ಎಂ ಭಾಸ್ಕರ್ ಹೇಳಿದರು. ಅವರು ನಗರದ ಸತ್ಯಗಾರ್ಡನ್ನಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ನಡೆದ ವಿಶೇಷ ಯೋಗ ಶಿಬಿರ ಮುಕ್ತಾಯ ಸಮಾರಂಭ ಹಾಗೂ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಏಳಿ ಎದ್ದೇಳಿ ಯುವಕರೇ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಜಗತ್ತು ಮಲಗಿದಾಗ ಜಾಗೃತವಾಗಿ ಸಾಧನೆ ಮಾಡುವವನೇ ಯೋಗ ಸಾಧಕ. ಯುವ ಮನಸ್ಸು ಉಳ್ಳವರಾಗಿದ್ದಾರೆ, ಪ್ರತಿನಿತ್ಯ ಯೋಗ ಸಾಧನೆ ಮಾಡುತ್ತಾ ಚೈತನ್ಯಯುಕ್ತ ಜೀವನ ನಡೆಸುವಂತಾಗಲಿ. ಮದ್ಯಮುಕ್ತ, ರೋಗಮುಕ್ತ, ವ್ಯಸನಮುಕ್ತ, ಚೇತನಾಯುಕ್ತ ಸಾಮ್ರಾಜ್ಯದ ವಾರಸುದಾರರು ಯುವಕರಾಗಬೇಕು ಎಂದು ಹೇಳಿದರು. ಕೊಲ್ಲಾ ಶುಭಾರಾಣಿ ನಾಗವೃದ್ಧಿನ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೊಲ್ಲಾ ಶೇಷಗರಾವ್ ಮಾತನಾಡಿ, ತಾಲೂಕಿನಲ್ಲಿ ಯುವಶಕ್ತಿ ಜಾಗೃತಗೊಂಡು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಸ್ವಸ್ಥ ಭಾರತ ನಿರ್ಮಾಣದಲ್ಲಿ ಕೈಜೋಡಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮಧ್ವರಾಜಾಚಾರ್ಯ, ಸರಸ್ವತಿ ಪಾಟೀಲ್, ಆರ್ ನೀಲಮ್ಮ ಪಾಟೀಲ್, ಸಿದ್ದಲಿಂಗಮ್ಮ, ಲಿಂಗರಾಜ, ಮಲ್ಲಿಕಾರ್ಜುನ, ಸುಬ್ಬಾರಾವ್, ಬಸಮ್ಮ ತಾಳಿಕೋಟಿ, ಗಂಗಾವತಿಯ ಸುಭಾಸ್ ಬೂದಿಹಾಳ್, ಸಹರಾ ಪ್ರಬಂಧಕ ಎಂ ವಿಜಯಕುಮಾರ್, ಲಕ್ಷ್ಮಣರಾವ್, ಬೋಧನ್ ಚಕ್ರವರ್ತಿ, ಶ್ರೀದೇವಿ, ಅನಸೂಯ, ಕುಬೇರಪ್ಪ, ನರಸಿಂಹಮೂರ್ತಿ, ಕೊಳಲು ವಾದಕ ಚೆನ್ನಯ್ಯ ಸ್ವಾಮಿ, ವಿಶ್ವೇಶ್ವರರಾವ್, ಸತೀಶ್ ಮುಂತಾದವರಿದ್ದರು. ಪಾದರ್ಶದಂತಿರುವ ಯುವಶಕ್ತಿಯನ್ನು ಸದ್ಬಳಕೆಯಿಂದ ಮಾತ್ರ ಸದೃಢ ರಾಷ್ಟ್ರ ನಿರ್ಮಾಣ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದರು. ಅವರ ಆಶಯಗಳನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳುತ್ತಿಲ್ಲ ಎಂದು ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆ ಆಡಳಿತಾಧಿಕಾರಿ ಸರಸ್ವತಿ ಹೇಳಿದರು. ಅವರು ನಗರದ ರಾಜೇಂದ್ರ ಕುಮಾರ್ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಸ್ತ್ರೀಯರಿಗೆ ಎಲ್ಲಿ ಗೌರವ ಸಿಗುವುದಿಲ್ಲವೋ, ಹಸಿವು, ಬಡತನ, ಜಾತಿ ವ್ಯವಸ್ಥೆ ನಿರ್ಮೂಲನೆ ಸಾಧ್ಯವಿಲ್ಲವೋ ಅಂತಹ ದೇಶಗಳು ದೇಶಗಳೇ ಅಲ್ಲ, ಅಲ್ಲಿರುವ ಮುಖಂಡರು ಮುಖಂಡರೇ ಅಲ್ಲ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು, ವಿಶ್ವದಲ್ಲಿಯೇ ಭಾರತ ಗುರು ಆಗಬೇಕು ಎನ್ನುವ ಅವರ ಆಶಯಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಎಂದರು. ಈ ಹಿಂದಿನ ದಿವಸ ಸ್ವಾಮಿ ವಿವೇಕಾನಂದರ ಆದರ್ಶಗಳೇನಿದ್ವು, ಉದ್ದೇಶಗಳೇನಿದ್ವು ಅವನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ, ಏನಿಲ್ಲ ಅದನ್ನ ಮಾತ್ರ ನಾವು ಇವತ್ತು ಅನುಸರಿಸ್ಕೊಂತ ಬರ್ತಿದ್ವಿ. ಆದರೆ ಅವ್ರು ಹೇಳಿದ ಕೆಲವೊಂದು ಮಾತುಗಳನ್ನು ಹೇಳಬೇಕಾದ್ರೆ, ಎಲ್ಲಿ ಎಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯವಿಲ್ಲವೋ, ಸ್ತ್ರೀಯನ್ನು ಶಕ್ತಿಯುತವಾಗಿ ಮಾಡುವುದಿಲ್ಲವೋ, ಎಲ್ಲಿ ಹಸಿವು ಬಡತನವಿದೆಯೋ ಅಂಥ ರಾಷ್ಟ್ರದ ರಾಷ್ಟ್ರ ಅಲ್ಲ, ಅಂಥ ರಾಷ್ಟ್ರದ ಮುಖಂಡರು ಕೂಡ ಮುಖಂಡರಲ್ಲ ಅಂತ ಹೇಳ್ಯಾರ. ಅಂದರೆ ಯಾವತ್ತು ಹಸಿವಿನಿಂದ ಯಾರು ಕೂಡಿರೋದಿಲ್ಲವೋ, ಮೇಲು ಕೀಳು ಎಂಬ ಯಾವುದಿರೋದಿಲ್ಲವೋ, ಜಾತಿ ಭೇದ ಇರೋದಿಲ್ಲವೋ ಅಂಥ ಒಂದು ರಾಷ್ಟ್ರ ಅಂತ ಹೇಳ್ಯಾರ. ಎಲ್ಲಿ ಸ್ತ್ರೀಗೆ ಅಲ್ಲಿ ಅನುಕೂಲವಿಲ್ಲವೋ, ಸ್ತ್ರೀಗೆ ಅಲ್ಲಿ ಅಂಜಿಕೆ ಇದೆಯೋ ಅಂಥ ಒಂದು ರಾಷ್ಟ್ರ ಅಲ್ಲ. ಯಾವತ್ತು ಸ್ತ್ರೀ ಬಲಾಢ್ಯವಾಗಿರ್ತಾಳೋ, ಸ್ತ್ರೀಗೆ ಬಲಾಢ್ಯವಾಗಿರೋದಕ್ಕೆ ಪ್ರೋತ್ಸಾಹಿಸ್ತಾರೋ ಅದು ರಾಷ್ಟ್ರ ಅಂತೇಳಿ. ಏಸು ಒಂದು ಧರ್ಮದ ಮುಖ್ಯಸ್ಥನಾಗಿರ್ಬೋದು, ಪ್ರವಾದಿ ಮೊಹಮ್ಮದ್ ಅವರು ಒಂದು ಧರ್ಮದ ಮುಖ್ಯಸ್ಥನಾಗಿರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಆ ಶಕ್ತಿ ಇದೆ. ನಿಮ್ಮ ಶಕ್ತಿಯನ್ನು ನಂಬಿ, ಬೇರೆ ಶಕ್ತಿಯನ್ನಲ್ಲ, ನಿಮ್ಮ ಶಕ್ತಿಯೇ ಹಿಂದಲೇ ಇರಿ. ನಿಮಗೆ ಹೊಂದಿಕೆ ಆಗುವಂಥ ಧರ್ಮವನ್ನು ನೀವು ಅನುಸರಿಸಿ. ನಿಮಗೆ ಯಾವ ರೀತಿ ಧರ್ಮ, ನಿಮ್ಮ ಸ್ವಭಾವಕ್ಕೆ ಯಾವ ಧರ್ಮ ಅನುಕೂಲವಾಗುತ್ತೋ ಅದೇ ಧರ್ಮವನ್ನು ಅನುಸರಿಸಿ. ಯಾಕಂದರೆ ಎಲ್ಲ ಧರ್ಮದಲ್ಲಿ ಹೇಳುವಂಥ ಸಾರ ಒಂದೇ ಇರೋದು. ಇಸ್ಲಾಂ ಧರ್ಮ ಮೆದುಳಾಗಿದ್ದರೆ ಹಿಂದೂ ಧರ್ಮ ದೇಹ ಆಗಿರ್ಬೇಕಂದ್ರು ಅವರು ಯಾವೇ ಧರ್ಮವನ್ನು ದ್ವೇಷಿಸಲಿಲ್ಲ, ಧರ್ಮದ ಜನರನ್ನು ದ್ವೇಷಿಸಲಿಲ್ಲ, ಒಂದು ಧರ್ಮದ ಮುಖಂಡರಾಗಿ ಬೆಳೀಲಿಲ್ಲ. ಅವರು ಎಲ್ಲ ಧರ್ಮವನ್ನು ಪ್ರೀತಿಸುವಂತಹ ಒಂದು ಮಹಾನ್ ವ್ಯಕ್ತಿಯಾಗಿ ಬೆಳೆದರು. ಈ ಸಂದರ್ಭದಲ್ಲಿ ಸ್ಮಿತಾ ಪಟೇಲ್ ಮಾತನಾಡಿದರು. ಸಂಕ್ರಾಂತಿ ಯಾಕೆ ಆಚರಿಸ್ತೀವಿ ನಾವು, ಎಸ್ಪೆಷಲಿ ಇಂಡಿಯಾದಲ್ಲಿ ಭಾರತದಲ್ಲಿ ಎಲ್ಲ ಭಾಗದಲ್ಲಿ, ದಕ್ಷಿಣ ಇರ್ಬೋದು, ಉತ್ತರ ಇರ್ಬೋದು, ಎಲ್ಲ ಈಸ್ಟ್ ಆ್ಯಂಡ್ ವೆಸ್ಟ್ ಎಲ್ಲ ಕಡೆಯೂ ಸಂಕ್ರಾಂತಿ ಆಚರಿಸ್ತಾರೆ. ಒಂದೊಂದು ಹೆಸರಿನಲ್ಲಿ ಸಂಕ್ರಾಂತಿ ಆಚರಿಸ್ತಾರೆ. ತಮಿಳ್ನಾಡು ಮತ್ತು ಆಂಧ್ರ ಕಡೆ ಪೊಂಗಲ್ ಅಂತಾರೆ, ನಮ್ಮಲ್ಲಿ ಸಂಕ್ರಾಂತಿ ಅಂತೀವಿ, ಪಂಜಾಬಲ್ಲಿ ಲೋಡಿ ಅಂತ ಕರೀತಾರೆ. ಏನಂದರೆ ಈಗ ಸಂಕ್ರಾಂತಿ ವೃತ್ತ ಅದು ಇಂಡಿಯಾಕ್ಕೆ ಇಂಡಿಯಾನ ಸೂರ್ಯ ಅದನ್ನು ದಾಟಿ ಬರ್ತಾನೆ ಮೇಲೆ, ಅದಕ್ಕೋಸ್ಕರನೇ ಚಳಿಗಾಲ ಎಲ್ಲ ಮುಗಿದು ಈಗ ಬೇಸಿಗೆ ಶುರುವಾಗುವ ಒಂದು
ಸ್ಟಾರ್ಟಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ದಿನ ನಾವು ಈಗ ಈ ಸಂಕ್ರಾಂತಿ ದಿನ ಎಳ್ಳು ಬೆಲ್ಲ ಎಲ್ಲ ಹಂಚ್ಕೊಂಡು ನಾವೇನು ಮಾಡ್ತೀವಿ, ಒಬ್ರಿಗೊಬ್ರು ಆ ರಿಲೇಷನ್ಶಿಪ್ಪನ್ನು ಬೆಳೆಯುತ್ತೆ. ಆಮೇಲೆ ಆ ಚಳಿಯಲ್ಲಿ ನಾವು ಹೆಂಗೆ ಅಂತಂದರೆ ಕುತ್ಕೊಂಡು ಬಿಟ್ಟಿರ್ತೀವಿ, ಮೈ ಎಲ್ಲ ಗಟ್ಟಿಯಾಗಿ ಬಿಟ್ಟಿರುತ್ತೆ, ಆಮೇಲೆ ಅಷ್ಟು ಬಾಡಿ ಎಲ್ಲ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಎಳ್ಳು ಬೆಲ್ಲ ತಿಂದರೆ ನಮ್ಮಲ್ಲಿ ಆ ಎಣ್ಣೆ ಅಂಶ ಬರಲಿ ಅನ್ನೋದಕ್ಕೋಸ್ಕರ ಈ ಎಳ್ಳನ್ನು ನಾವು ಒಬ್ರಿಗೊಬ್ರು ಹಂಚ್ಕೊಳ್ಳೋದು. ಇದನ್ನು ನಾವು ಸಂಭ್ರಮವಾಗಿ ಯಾವುದೇ ನೋಡ್ರಿ ಭಾರತದಲ್ಲಿ ಎಲ್ಲನೂ ಎಷ್ಟು ವಿಶೇಷವಾಗಿ ಆಚರಿಸ್ತೀವಿ ನಾವು ಪ್ರತಿಯೊಂದನ್ನು ಅಂತಂದರೆ, ಇದನ್ನೇ ಒಂದು ಒಳ್ಳೆ ಸಂಭ್ರಮ ಮಾಡಿಕೊಂಡು ಈಗ ಫಾರ್ ಎಕ್ಸಾಂಪಲ್ ಇದೇ ಟೈಮಲ್ಲಿ ನಾವೆಲ್ಲ ಉಪ್ಪಿನಕಾಯಿಗಳನ್ನೆಲ್ಲ ಹಾಕ್ತೀವಿ, ಈಗೆಲ್ಲ ಕಾಯಿಗಳು ಬಂದಿರುತ್ತೆ, ಅವು ಅಂದರೆ ಅದನ್ನು ನಾವು ಎಷ್ಟು ಹಬ್ಬದ ಥರ ಮಾಡ್ತೀವಿ ಅಂದರೆ ಅದು ಒಂದು ನಮ್ಮ ಭಾರತದ ಒಂದು ವಿಶೇಷ ಆಗಿರುತ್ತೆ. ತುಳಜಾರಾಣೆ ಸೇರಿದಂತೆ ಶಾಲೆಯ ಶಿಕ್ಷಕರು ಭಾಗವಹಿಸಿದ್ದರು. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಶಾಲಾ ಮಕ್ಕಳು ಸಾಮೂಹಿಕ ನೃತ್ಯ ಮಾಡಿ ಸಂಭ್ರಮಿಸಿದರು. ಎಪಿಎಂಸಿಯ ಕೃಷಿಕರ ಹಾಗೂ ವರ್ತಕ ಕ್ಷೇತ್ರ ಸೇರಿದಂತೆ ಒಟ್ಟು 10 ಕ್ಷೇತ್ರಗಳಿಗೆ ಗುರುವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಡೆದ ಮತದಾನದಲ್ಲಿ ಕೃಷಿಕರ ಕ್ಷೇತ್ರಕ್ಕೆ 40% ಮತ್ತು ವರ್ತಕ ಕ್ಷೇತ್ರಕ್ಕೆ 75% ಶಾಂತಿಯುತ ಮತದಾನವಾಗಿದೆ. ಬೆಳಗ್ಗೆಯಿಂದ ನಡೆದ ಮತದಾನ ಪ್ರಕ್ರಿಯೆ ಸಂಜೆವರೆಗಾದರೂ ಚುರುಕು ಕಾಣದೆ ತೀರಾ ಮಂದಗತಿಯಲ್ಲಿ ಮತಗಳ ಚಲಾವಣೆಯಾಗಿವೆ. ಒಟ್ಟು 10 ಕ್ಷೇತ್ರಗಳಿಗೆ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ 28 ಜನ ಅಭ್ಯರ್ಥಿಗಳಿಗೆ ಮತದಾನ ಇಳಿಮುಖ ಭಾರಿ ಆತಂಕ ಕಡೆ ಮಾಡಿದೆ. ಎಪಿಎಂಸಿ ಚುನಾವಣೆ ಸ್ಪರ್ಧಾ ಕಣದಲ್ಲಿದ್ದ ರಮೇಶ್ ಮುದ್ದಾಪುರ್, ಡಿ ಮಹದೇವಪ್ಪ ನಾಯಕ, ನಾಗಣ್ಣ ಸಾವುಕಾರ್, ಸಣ್ಣ ಬಸನಗೌಡ, ವಿ ಸುಬ್ಬಾರಾವ್ ಚೌಧರಿ, ನಾಗರಾಜಗೌಡ, ಎಚ್ ಕೆ ಅಮರೇಶ್, ಭೀರಪ್ಪ ಕಡದಿಮಿ, ಮೌಲಸಾಬ್, ಸೈಯದ್ ಆಜಿ ಮಲ್ಲಣ್ಣ, ಒಕ್ರಾಣಿ ಮಲ್ಲಣ್ಣ ಕುರುಡಿ, ವೀರಾರೆಡ್ಡಿ ಕವಿತಾಳ್, ಎಸ್ ಎಂಕೋಬ, ರಂಗಪ್ಪ ಪೂಜಾರಿ, ಪಾರ್ವತಮ್ಮ, ಬಸವರಾಜ್ ಕಲಂಗೇರ, ಮಲ್ಲಮ್ಮ, ಭೀಮವ್ವ, ನಂಜಮ್ಮ ಸೇರಿದಂತೆ ಇನ್ನಿತರ ಅಭ್ಯರ್ಥಿಗಳ ಭವಿಷ್ಯವು ಜನವರಿ 14ರಂದು ಶನಿವಾರ ಮಕರ ಸಂಕ್ರಮಣದ ಪಟ್ಟಣದ ಶಾರದಾ ಶಾಲೆಯಲ್ಲಿ ನಡೆಯುವ ಮತಗಳ ಎಣಿಕೆಯಲ್ಲಿ ನಿರ್ಧಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಕ್ತ ಸಾಗರದ ನಡುವೆ ಅದ್ಧೂರಿಯಾಗಿ ಜರುಗಿದ ಅಂಬಾಜಾತ್ರೆ, ಬಗಳಾಮುಖಿ ಜಾತ್ರೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಸ್ವಾಮಿ ವಿವೇಕಾನಂದರ ಆಶಯಗಳನ್ನು ಮೋದಿ ಸಾಕಾರ ಮಾಡುತ್ತಿದ್ದಾರೆ, ಸಂಸದ ಪ್ರತಾಪ ಸಿಂಹ. ತಾಲೂಕ್ ಪಂಚಾಯತ್ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗಿ ಕಂಟಿಪುಳಿ ನರಸಿಂಹಲು ಅವಿರೋಧವಾಗಿ ಆಯ್ಕೆ. ರೈತರ ಸಂಕಷ್ಟ ಸ್ಪಂದಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಯು ಬಸವರಾಜ್ ಆರೋಪ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ಶರಣುಪಾ ಹಿರೇಮಠ್.